ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಿರು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ದಿನ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತೈದು ಪ್ರಶ್ನೆಗಳನ್ನು ನಾನು ನಿಮಗೆ ಉತ್ತರ ಸಮೇತ ನೀಡ್ತಾ ಹೋಗ್ತೀನಿ ಸ್ನೇಹಿತರೆ ನೀವು ಗೆಸ್ ಮಾಡಿ ಎಷ್ಟು ಪ್ರಶ್ನೆಗಳಿಗೆ ನಿಮಗೆ ಉತ್ತರಗಳು ಗೊತ್ತಿತ್ತು ಅಂತೇಳಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತೇಳಿ ಸೆಟ್ ಮಾಡಿಕೊಡಿ ಫ್ಯೂಚರಲ್ಲಿ ನಾನು ಯಾವುದೇ ಒಂದು ವಿಡಿಯೋ ಮಾಡಿದರೂ ಕೂಡ ನಿಮಗೆ ಮಿಸ್ ಆಗೋಲ್ಲ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ ಅದರ ಮೂಲಕ ಆ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು ಮತ್ತು ಅದರ ಒಂದು ಬೆನಿಫಿಟ್ಸನ್ನು ನೀವು ಪಡ್ಕೊಳ್ಬೋದು ಯಾರ್ಯಾರು ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ಕೆ ಎಸ್ ಇರ್ಬೋದು ಪಿ ಡಿ ಒ ಇರ್ಬೋದು ಎಸ್ ಡಿ ಎಫ್ ಡಿ ಎ ಹಾಸ್ಟೆಲ್ ವಾರ್ಡನ್ ಹಾಗೆ ಪಿ ಎಸ್ ಐ ಪಿ ಸಿ ಎಲ್ ಈ ಎಲ್ಲ ಒಂದು ಪರೀಕ್ಷೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಒಂದು ವಿಡಿಯೋ ಸ್ನೇಹಿತರೆ ನಾನು ಈಗಾಗಲೇ ಮೋರ್ ದೆನ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ವಿಡಿಯೋಗಳನ್ನು ಸಾಮಾನ್ಯ ಜ್ಞಾನ ಗೆ ಸಂಬಂಧಿಸಿದಂತೆ ಮಾಡಲಾಗಿದ್ದು ಎಲ್ಲ ವಿಡಿಯೋಗಳನ್ನು ದಯಮಾಡಿ ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಮೊದಲನೇ ಪ್ರಶ್ನೆ ಈ ಕೆಳಗಿನವರುಗಳಲ್ಲಿ ಸ್ವತಂತ್ರ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಆಯ್ಕೆಗಳು ಸರೋಜಿನಿ ನಾಯ್ಡು ಸುಚೇತಾ ಕೃಪಲಾನಿ ಅಮೃತ್ ಕೌರ್ ವಿಜಯಲಕ್ಷ್ಮಿ ಪಂಡಿತ್ ಸರಿಯಾದ ಉತ್ತರ ಸ್ವತಂತ್ರ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಅಂತ ಕೇಳ್ತಾ ಇರೋದು ಸರಿಯಾದ ಉತ್ತರ ಬಿ ಸುಚೇತಾ ಕೃಪಲಾನಿಯವರು ಎರಡನೇ ಪ್ರಶ್ನೆ ಪ್ರಪಂಚದ ಇತಿಹಾಸದಲ್ಲಿ ರಕ್ತ ಮತ್ತು ಉಕ್ಕಿನ ಮನುಷ್ಯ ಎಂದು ಹೆಸರಾದವರು ಯಾರು ಆಯ್ಕೆಗಳು ಮುಸ್ಲೋನಿ ನೆಪೋಲಿಯನ್ ಬೋನಾಪಾರ್ಟಿ ಅಡಾಲ್ಫ್ ಹಿಟ್ಲರ್ ಒಟ್ಟವಾನ್ ಬಿಸ್ಮಾರ್ಕ್ ಒಟ್ಟೋವಾನ್ ಬಿಸ್ಮಾರ್ಕ್ ಸರಿಯಾದ ಉತ್ತರ ಡಿ ಒಟ್ಟೋವಾನ್ ಬಿಸ್ಮಾರ್ಕ್ ಇವರನ್ನ ರಕ್ತ ಮತ್ತು ಉಕ್ಕಿನ ಮನುಷ್ಯ ಎಂದು ಕರೆಯುತ್ತಿದ್ದರು ಮೂರನೇ ಪ್ರಶ್ನೆ ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಆಪ್ಷನ್ಸ್ ಜಿನೇವಾ ರೋಮ್ ವಿಯೆನ್ನಾ ಪ್ಯಾರಿಸ್ ಸರಿಯಾದ ಉತ್ತರ ಎ ಚಿನೇವಾ ನಾಲ್ಕನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಸಂಬಂಧಿಸಿದ ಆಧ್ಯಾತ್ಮಿಕ ನಾಯಕರು ಯಾರು ಆಯ್ಕೆಗಳು ಅಪ್ಪಯ್ಯ ದೀಕ್ಷಿತರು ರಾಮದಾಸ ವಿದ್ಯಾರಣ್ಯ ಪುರಂದರ ದಾಸರು ಸರಿಯಾದ ಉತ್ತರ ಸಿ ವಿದ್ಯಾರಣ್ಯರವರು ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತ್ಯಧಿಕವಾಗಿ ಗೋಧಿ ಬೆಳೆಯುವ ರಾಜ್ಯ ಯಾವುದು ಆಯ್ಕೆಗಳು ಉತ್ತರ ಪ್ರದೇಶ ಹರಿಯಾಣ ಪಂಜಾಬ್ ಬಿಹಾರ ಸರಿಯಾದ ಉತ್ತರ ಎ ಉತ್ತರ ಪ್ರದೇಶ ಮುಂದಿನ ಪ್ರಶ್ನೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಲು ಬಳಸುವ ಸಾಧನವನ್ನು ಏನೆಂದು ಕರೆಯುತ್ತಾರೆ ಆಯ್ಕೆಗಳು ಡೈನಮೊ ಪರಿವರ್ತಕ ಕೋಶ ವಿದ್ಯುತ್ ಮೋಟಾರ್ ಸರಿಯಾದ ಉತ್ತರ ಎ ಡೈನಮೊ ಏಳನೇ ಪ್ರಶ್ನೆ ಪೂರ್ಣ ಸ್ವರಾಜ್ ಕಾಂಗ್ರೆಸ್ನ ಗುರಿ ಎಂದು ಘೋಷಿಸಿದಾಗ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು ಯಾರು ಆಯ್ಕೆಗಳು ಸುಭಾಷ್ ಚಂದ್ರ ಬೋಸ್ ಮಹಾತ್ಮ ಗಾಂಧೀಜಿ ಮೋತಿಲಾಲ್ ನೆಹರು ಜವಾಹರ್ ಲಾಲ್ ನೆಹರು ಸರಿಯಾದ ಉತ್ತರ ಡಿ ಜವಾಹರ್ಲಾಲ್ ನೆಹರು ಮುಂದಿನ ಪ್ರಶ್ನೆ ಫೇಸ್ಬುಕ್ನ ಸ್ಥಾಪಕರು ಯಾರು ಆಯ್ಕೆಗಳು ಮಾರ್ಟಿನ್ ಕೂಪರ್ ಲ್ಯಾರಿ ಪೇಜ್ ಮಾರ್ಕ್ ಜುಕರ್ಬರ್ಗ್ ಜಾಕ್ ಡೋರ್ಸಿ ಸರಿಯಾದ ಉತ್ತರ ಸಿ ಮಾರ್ಕ್ ಜುಕರ್ಬರ್ಗ್ ಇವರು ಫೇಸ್ಬುಕ್ನ ಸ್ಥಾಪಕರು ಮುಂದಿನ ಪ್ರಶ್ನೆ ಭಾರತದ ಅತಿ ಎತ್ತರದಲ್ಲಿ ನಿಂತಿರುವ ಬಸವಣ್ಣನವರ ಪ್ರತಿಮೆ ಯಾವ ಜಿಲ್ಲೆಯಲ್ಲಿದೆ ಆಯ್ಕೆಗಳು ಗದಗ ಬಾಗಲಕೋಟೆ ಮೈಸೂರು ಬೆಳಗಾವಿ ಸರಿಯಾದ ಉತ್ತರ ಎ ಗದಗ ಜಿಲ್ಲೆಯಲ್ಲಿ ಹತ್ತನೇ ಪ್ರಶ್ನೆ ದೇಶದಲ್ಲಿ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಯಾರು ಘೋಷಿಸುತ್ತಾರೆ ಆಯ್ಕೆಗಳು ಹಣಕಾಸಿನ ಮಂತ್ರಿಗಳು ಪ್ರಧಾನ ಮಂತ್ರಿಗಳು ಭಾರತದ ರಾಷ್ಟ್ರಪತಿಗಳು ಭಾರತದ ಸಂಸತ್ತು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಭಾರತದ ರಾಷ್ಟ್ರಪತಿಗಳು ದೇಶದಲ್ಲಿ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನ ಘೋ ಘೋಷಿಸುತ್ತಾರೆ ಹನ್ನೊಂದನೇ ಪ್ರಶ್ನೆ ಈ ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ಬಸವಸಾಗರ ಆಣೆಕಟ್ಟನ್ನ ನಿರ್ಮಿಸಲಾಗಿದೆ ಆಯ್ಕೆಗಳು ಶರಾವತಿ ನದಿ ಕಾವೇರಿ ನದಿ ಕೃಷ್ಣಾ ನದಿ ತುಂಗಭದ್ರಾ ನದಿ ಸರಿಯಾದ ಉತ್ತರ ಸಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಬಸವಸಾಗರ ಆಣೆಕಟ್ಟನ್ನ ನಿರ್ಮಿಸಲಾಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಗ್ರಹವನ್ನು ಮೂರನೇ ಗ್ರಹ ಎಂದು ಕರೆಯುತ್ತಾರೆ ಈ ಕೆಳಗಿನ ಯಾವ ಗ್ರಹವನ್ನ ಮೂರನೇ ಗ್ರಹ ಎಂದು ಕರೆಯುತ್ತಾರೆ ಆಯ್ಕೆಗಳು ಭೂಮಿ ಶುಕ್ರ ಶನಿ ಬುಧ ಸರಿಯಾದ ಉತ್ತರ ಎ ಭೂಮಿ ಈ ಗ್ರಹವನ್ನ ಮೂರನೇ ಗ್ರಹ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಐವತ್ತು ಓವರ್ಗಳಿಗೆ ಸೀಮಿತವಾದ ವರ್ಲ್ಡ್ ಕಪ್ ಅನ್ನು ಹೆಚ್ಚು ಬಾರಿ ಗೆದ್ದಿರುವ ದೇಶ ಯಾವುದು ಆಯ್ಕೆಗಳು ಭಾರತ ಪಾಕಿಸ್ತಾನ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಡಿ ಆಸ್ಟ್ರೇಲಿಯಾ ದೇಶ ಅತಿ ಹೆಚ್ಚು ಬಾರಿ ವರ್ಲ್ಡ್ ಕಪ್ ಫಿಫ್ಟಿ ನ ಫಿಫ್ಟಿ ಫಿಫ್ಟಿ ನ ವರ್ಲ್ಡ್ ಕಪ್ ಅನ್ನ ಗೆದ್ದಿರುವಂತಹ ದೇಶ ಆಸ್ಟ್ರೇಲಿಯಾ ಮುಂದಿನ ಪ್ರಶ್ನೆ ಸೆಬಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಸೆಬಿ ಅನ್ನೋ ಒಂದು ಪದ ನೀವು ಕೇಳಿರ್ಬೋದು ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಹೇಳಿ ಹೇಳ್ತಾರೆ ಇದು ಯಾವುದಕ್ಕೆ ಸಂಬಂಧಿಸಿದೆ ಆಯ್ಕೆಗಳು ಷೇರು ಮಾರುಕಟ್ಟೆ ವಿಮೆ ವಿದ್ಯುತ್ ವಿತರಣೆ ಸೈಬರ್ ಭದ್ರತೆ ಸರಿಯಾದ ಉತ್ತರ ಈ ಷೇರು ಮಾರುಕಟ್ಟೆಗೆ ಸೆಬಿ ಸಂಬಂಧಿಸಿದೆ ಷೇರು ಮಾರುಕಟ್ಟೆಗಳನ್ನು ನಿಯಂತ್ರಿಸಿರುವವರು ನಿಯಂತ್ರಿಸುವವರು ನಮ್ಮ ಭಾರತ ದೇಶದಲ್ಲಿ ಸೆಬಿ ಸೆಕ್ಯುರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ನದಿ ಎತ್ತಿನ ಒಳೆ ಯೋಜನೆಗೆ ಸಂಬಂಧಿಸಿದೆ ಆಯ್ಕೆಗಳು ಕಾವೇರಿ ನದಿ ಶರಾವತಿ ನದಿ ಗೋದಾವರಿ ನದಿ ನೇತ್ರಾವತಿ ನದಿ ಸರಿಯಾದ ಉತ್ತರ ಡಿ ನೇತ್ರಾವತಿ ನದಿ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆ ಉತ್ಪನ್ನ ಮಾಡುವ ಜಿಲ್ಲೆಯಾಗಿದೆ ತೊಗರಿ ಬೆಳೆಯನ್ನ ಎಲ್ಲಿ ಹೆಚ್ಚಾಗಿ ಬೆಳೆಯ ಬೆಳೆಯುವ ಒಂದು ಜಿಲ್ಲೆಯಾಗಿದೆ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ಆಯ್ಕೆಗಳು ಚಿತ್ರದುರ್ಗ ಜಿಲ್ಲೆ ರಾಯಚೂರು ತುಮಕೂರು ಕಲಬುರಗಿ ಸರಿಯಾದ ಉತ್ತರ ಡಿ ಕಲಬುರಗಿ ಹದಿನೇಳನೇ ಪ್ರಶ್ನೆ ಭಾರತ ದೇಶದ ಎರಡನೆಯ ಪ್ರಧಾನ ಮಂತ್ರಿ ಯಾರು ಆಯ್ಕೆಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇಂದಿರಾ ಗಾಂಧಿ ಗುಲ್ಜಾರಿ ಲಾಲ್ ನಂದಾ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಗುಲ್ಜಾರಿ ಲಾಲ್ ನಂದಾ ಇವರು ಭಾರತ ದೇಶದ ಎರಡನೆಯ ಪ್ರಧಾನಿ ಮಂತ್ರಿಯಾಗಿದ್ದರು ಮುಂದಿನ ಪ್ರಶ್ನೆ ವೆಲ್ತ್ ಆಫ್ ನೇಷನ್ ವೆಲ್ತ್ ಆಫ್ ನೇಷನ್ ಪುಸ್ತಕದ ಕರ್ತೃ ಯಾರು ಆಯ್ಕೆಗಳು ಫೆಡ್ರಿಕ್ ಟೇಲರ್ ನಾಹೋಮಾ ಚೋಮಸ್ಕಿ ಆ್ಯಡಮ್ ಸ್ಮಿತ್ ನಸೀಮ್ ನಿಕೋಲ್ಸ್ ಸರಿಯಾದ ಉತ್ತರ ಸಿ ಆಡಮ್ ಸ್ಮಿತ್ ಅವರು ಬರೆದಿರುವಂತಹ ಪುಸ್ತಕದ ಹೆಸರು ವೆಲ್ತ್ ಆಫ್ ನೇಷನ್ ಮುಂದಿನ ಪ್ರಶ್ನೆ ಪ್ರಸಿದ್ಧ ಗಾಯನವಾದ ತರವಲ್ಲ ತಾಗಿ ನಿನ್ನ ತಂಬೂರೀಸ್ವರ ಅಂತ ನೀವು ಕೇಳಿದಿರಲ್ವೋ ಅದನ್ನು ಯಾರು ರಚಿಸಿದ್ರು ಅಂತ ಕೇಳ್ತಾ ಇರೋದು ಆಯ್ಕೆಗಳು ಬಿ ಎಂ ಶ್ರೀಕಂಠಯ್ಯ ಗೋರೂರು ರಾಮಸ್ವಾಮಿ ಅಯ್ಯಂಗರ್ ಶಿಶುನಾಳ ಶರೀಫರು ಪುರಂದರ ದಾಸರು ಸರಿಯಾದ ಉತ್ತರ ಸಿ ಶಿಶುನಾಳ ಶರೀಫರು ರಚಿಸಿದಂತಹ ಒಂದು ಗಾಯನ ತರವಲ್ಲತಾಗಿ ನಿನ್ನ ತಂಬೂರಿ ಸ್ವರ ಮುಂದಿನ ಪ್ರಶ್ನೆ ಒಬ್ಬ ಮಹಾನ್ ವ್ಯಕ್ತಿ ಶ್ರವಣಬೆಳಗೋಳದ ಹಾಸನ ಜಿಲ್ಲೆಯಲ್ಲಿ ನಿಧನರಾದವರು ಅವರು ಯಾರು ಆಯ್ಕೆಗಳು ಸಮುದ್ರಗುಪ್ತ ಚಂದ್ರಗುಪ್ತ ಮೌರ್ಯ ಬಿಂದುಸಾರ ಅಶೋಕ ಸರಿಯಾದ ಉತ್ತರ ಬಿ ಚಂದ್ರಗುಪ್ತ ಮೌರ್ಯರವರು ಹಾಸನ ಜಿಲ್ಲೆಯ ಒಂದು ಶ್ರವಣ ಬೆಳಗೊಳದಲ್ಲಿ ನಿಧನರಾದವರು ಮುಂದಿನ ಪ್ರಶ್ನೆ ಬಾಬಾ ಬುಡನ್ಗಿರಿ ಬೆಟ್ಟಗಳು ಯಾವ ಬೆಳೆಗೆ ಪ್ರಸಿದ್ಧವಾಗಿವೆ ಆಯ್ಕೆಗಳು ಮೆಣಸು ಕಾಫಿ ಚಹಾ ರಬ್ಬರ್ ಸರಿಯಾದ ಉತ್ತರ ಬಿ ಕಾಫಿ ಬೆಳೆಗೆ ಬಾಬಾ ಬಾಬಾ ಬುಡನ್ಗಿರಿ ಬೆಟ್ಟಗಳು ಪ್ರಸಿದ್ಧವಾಗಿವೆ ముందే ప్రశ్న స్వతంత్ర భారతదేశ ప్రప్రథమ ఒలింపిక్ మెడల్ గెద్ద వ్యక్తి యారు ఆయ్కెలు నీరజ్ చోప్రా మిల్కా సింగ్ అశ్విని నాచప్ప కర్ణం మల్లేశ్వరి సరియద ఉత్తర డి కర్ణం మల్లేశ్వరి ఎవరు స్వతంత్ర భారతద ప్ర ప్రప్రథమ ఒలింపిక్ మెడల మెడల్ గెద్ద వ్యక్తి ಮುಂದಿನ ಪ್ರಶ್ನೆ ಭಾರತದ ಸೂರ್ಯೋದಯದ ನಾಡು ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ ಆಯ್ಕೆಗಳು ಮಿಜೋರಾಂ ನಾಗಾಲ್ಯಾಂಡ್ ಅರುಣಾಚಲ ಪ್ರದೇಶ ತಮಿಳುನಾಡು ಸರಿಯಾದ ಉತ್ತರ ಸಿ ಅರುಣಾಚಲ ಪ್ರದೇಶವನ್ನ ಭಾರತದ ಸೂರ್ಯೋದಯದ ನಾಡು ಎಂದು ಕರೆಯುತ್ತಾರೆ ಈ ಒಂದು ರಾಜ್ಯವನ್ನ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಮಾಗೋಡು ಜಲಪಾತವನ್ನು ಉಂಟು ಮಾಡುವ ನದಿ ಯಾವುದು ಆಯ್ಕೆಗಳು ಉಂಚಳ್ಳಿ ಅಗನಾಶಿನಿ ಬೇಡ್ತಿ ಕಾಳಿ ನದಿ ನಾಲ್ಕು ನದಿಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಸರಿಯಾದ ಉತ್ತರ ಸಿ ಬೇಡ್ತಿ ಮುಂದಿನ ಪ್ರಶ್ನೆ ಪರ್ಲ್ ಆರ್ಬರ್ ಬಂದರು ಇರುವ ದೇಶ ಯಾವುದು ಪರ್ಲ್ ಆರ್ಬರ್ ಬಂದರು ಆಯ್ಕೆಗಳು ಕೆನಡಾ ಮೆಕ್ಸಿಕೋ ಅಮೇರಿಕಾ ಜಪಾನ್ ಸರಿಯಾದ ಉತ್ತರ ಸಿ ಅಮೇರಿಕಾ ದೇಶದಲ್ಲಿ ಪರ್ಲ್ ಆರ್ಬರ್ ಬಂದರೂ ಕಂಡುಬರುತ್ತದೆ ನೋಡಿದ್ರಲ್ವಾ ಸ್ನೇಹಿತರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತಹ ಒಟ್ಟು ಇಪ್ಪತ್ತೈದು ಪ್ರಶ್ನೆಗಳಿಗೆ ಉತ್ತರ ಸಮೇತ ನಿಮಗೆ ನೀಡ್ತಾ ಹೋಗಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್